ಯೋಚನೆ. ಈ ಯೋಚನೆನೇ ಸತ್ಯವಾಗಿ ಎದುರಿಗೆ ನಿಲ್ಲತೆ. ಇದು ಕಠೋರವಾದ ಸತ್ಯ. ಯಾಕೆ ಅಂದ್ರೆ ಯೋಚನೆನೇ ಆ ಬೀಜ, ಅದೇ ಸತ್ಯ ರೂಪದ ಗಿಡವನ್ನ ಹುಟ್ಟಿಸೋದು, ಅದನ್ನ ಬೆಳೆಸೋದು. ಈಗ ಯೋಚಿಸಿ, ಏನಾದ್ರೂ ಆ ಬೀಜ ಒಂದ್ ವೇಳೆ ಗೊಬ್ಬಳಿಯಾಗಿದ್ರೆ ಇದು ನೆರಳಲ್ಲ, ಬರೀ ಮುಳ್ಳನ್ನೇ ಕೊಡುತ್ತೆ. ಅದೇ ಏನಾದ್ರೂ ಈ ಬೀಜ ಆಳದ್ದಾಗಿದ್ರೆ ಅದು ಎಂಥ ದೊಡ್ಡ ಮರ ಆಗತ್ತೆ ಅಂದ್ರೆ ಅದು ಅನೇಕ ವರ್ಷ ಅನೇಕ ಜನಗಳಿಗೆ ನೆರಳನ್ನ ಕೊಡುತ್ತೆ, ಹಕ್ಕಿಗಳಿಗೆ ಗೂಡನ್ನ ಕೊಡುತ್ತೆ. ಅದೇ ಪ್ರಕಾರ ಈ ಯೋಚನೆ, ಈ ಯೋಚನೆ ಏನಾದ್ರೂ ಸಣ್ಣದಾಗಿದ್ರೆ ಅದು ನಿಮಗೆ ಅನುಮಾನನೇ ಕೊಡುತ್ತೆ. ಒಂದ್ ವೇಳೆ ಈ ಯೋಚನೆ ದೊಡ್ಡದಾಗಿದ್ರೆ ಅದು ನಿಮಗೆ ಸಮಾಧಾನ ಕೊಡುತ್ತೆ. ಅದಕ್ಕೆ ಚೆನ್ನಾಗಿ ಯೋಚಿಸಿ ನಿಮ್ಮ ಯೋಚನೆನ ಆಯ್ಕೆ ಮಾಡಿ. ಈ ಯೋಚನೆ ನಿಮಗೆ ಅನುಮಾನನು ಕೊಡಬಹುದು, ಸಮಾಧಾನನು ತಂದು ಕೊಡಬಹುದು. ಏನ್ ಆರಿಸ್ಕೋತೀರಾ ನೀವು, ಅನುಮಾನನ ಸಮಾಧಾನನ, ಚಿಕ್ಕ ಯೋಚನೆನ ಅಥವಾ ದೊಡ್ಡ ಯೋಚನೆನ? ಆಯ್ಕೆ ನಿಮಗೆ ಬಿಟ್ಟಿದ್ದು. ಈಗ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.